ಇದು ಅರ್ತ್ ಅರ್ಥದಲ್ವಾ, ಇದು ಭೂಮಿ ಅಂಕೋ. ಭೂಮಿಯಲ್ಲಿ ಈ ಥರ ಒಂದು ಪಿಡ್ ಹೊಡ್ಕೊತೀಯ, ಎಷ್ಟು 10 ಫೀಟ್ ಇರೋದು ಪಿಡ್ ಹೊಡ್ಕೊತೀಯ ಅರ್ಥದಲ್ವಾ. ಇದರೊಳಗೆ ಫಸ್ಟು ಒಂದು ಕಾಪರ್ ಪ್ಲೇಟ್ ಹಾಕೋಬೇಕು. ಈ ಕಾಪರ್ ಪ್ಲೇಟ್ ಬಂದುಬಿಟ್ಟು 1 ಫೀಟು, ಇದು 1 ಫೀಟು, ಸರಿ ಅಲ್ವಾ. ಈ ಕಾಪರ್ ಪ್ಲೇಟಿಗೆ ಒಂದು ಪೈಪ್ ಹಾಕೋತೀಯ, ಪೈಪ್ ಹಾಕೊಂಬಿಡ್ತೀಯ, ಪೈಪ್ ಹಾಕೊಂಬಿಟ್ಟು ಈ ಕಾಪರ್ ಪ್ಲೇಟಿಗೆ ಅದನ್ನು ಸ್ಕ್ರೂ ಮಾಡ್ತೀಯ ಚೆನ್ನಾಗಿ, ಅರ್ಥದಲ್ವಾ. ಸ್ಕ್ರೂ ಮಾಡ್ಕೊತೀಯ, ಆಮೇಲೆ ಇಲ್ಲಿ ಒಂದು ಹಿಂಗೆ ಆರಿಜೆಂಟಲ್ ಬಾರ್ ಹಾಕೋತೀಯ ಒಂದು, ಇದ್ರ ಮೇಲೆ ಈ ಥರ ಫನಲ್ ಬರುತ್ತೆ. ಓಕೆನಾ, ಫನಲ್ ಏನಕ್ಕೆ, ನೀರು ಹಾಕೋಕ್ಕೆ. ಓಕೆನಾ, ಈ ಥರ ಒಂದು ಫನಲ್ ಬರುತ್ತೆ, ಈ ಥರ ಒಂದು ಬಾರ್ ಬರುತ್ತೆ, ಈ ಥರ ಒಂದು ಫನಲ್ ಬರುತ್ತೆ. ಇದು ನಿನ್ನ ಪೈಪು, ಇದು ಹಾರಿಜಾಂಟಲ್ ಬಾರ್. ಹಾರಿಜಾಂಟಲ್ ಬಾರ್ ಯಾಕೆ ಅಂದರೆ ಸ್ಟ್ರಿಪ್ನ ಟರ್ಮಿನೇಟ್ ಮಾಡೋಕ್ಕೆ, ಸ್ಟ್ರಿಪ್ ಟರ್ಮಿನೇಷನ್ ಮಾಡೋಕ್ಕೆ. ಇದು ಫನಲ್ ಫಾರ್ ವಾಟರ್ ಪೋರಿಂಗ್ ಆ್ಯಂಡ್ ಮೇಂಟೆನೆನ್ಸ್, ಅರ್ಥದಲ್ವಾ. ಸರಿ ಅಲ್ವಾ. ಸೊ ಹಿಂಗೆ ಆಮೇಲೆ ಇನ್ನೊಂದು ಬರುತ್ತೆ ಈ ಥರ, ಇನ್ನೊಂದು ಪ್ಲೇಟ್ ಹೊಡ್ಕೊತೀಯ ಸೇಮ್, ಇಲ್ಲೊಂದು ಕಾಪರ್ ಪ್ಲೇಟು, ಪೈಪ್ ಹಾಕೊತೀಯ, ಪೈಪ್ಗೆ ಚೆನ್ನಾಗಿ ಸ್ಕ್ರೂ ಮಾಡಿಬಿಡ್ತೀಯ, ಹಾರಿಜಾಂಟಲ್ ಬರಕೊತೀಯ, ಒಂದು ಫನಲ್ ಹಾಕೊತೀಯ, ಅರ್ಥದಲ್ವಾ. ಇಲ್ಲಿ ಫ್ಲೋರ್ ಲೆವೆಲಲ್ಲಿ ಒಂದು ಕವರ್ ಪ್ಲೇಟ್ ಬರುತ್ತೆ, ಕವರ್ ಪ್ಲೇಟ್ ಮೇಲೆ ನಿಂದು ಕಾರ್ ಓಡಿಸ್ಕೋಬೋದು, ಲಾರಿನ ಓಡಿಸ್ಕೊಂಡು ಹೋಗ್ಬೋದು, ಅರ್ಥದಲ್ವಾ. ಇದು ಕವರ್ ಪ್ಲೇಟು. ಈ ಕವರ್ ಪ್ಲೇಟ್ ಏನಿದೆಯಲ್ವಾ ಅರ್ಥಿಂಗ್, ಇದು ಭೂಮಿ ಲೆವೆಲ್ ಅನ್ಕೋ. ಕಲರ್ ಚೇಂಜ್ ಮಾಡ್ತೀನಿ, ಇರು. ಇದು ಅರ್ತ್ ಲೆವೆಲ್ ಅನ್ಕೊಳೋ, ಇದು ಅರ್ತ್ ಲೆವೆಲ್ ಅಂದರೆ ನಿಂದು ಕವರ್ ಪ್ಲೇಟು ಭೂಮಿ ಲೆವೆಲಲ್ಲೇ ಇರಬೇಕು, ಅರ್ಥದಲ್ವಾ. ಸೊ ನಿಂದು ಭೂಮಿ ಇದು ಅನ್ಕೋ, ನಿನ್ನ ಕವರ್ ಪ್ಲೇಟು ಈ ಥರ ಫಿಕ್ಸ್ ಆಗಬೇಕು, ಅರ್ಥದಲ್ವಾ. ಭೂಮಿ ಮೇಲೆ ಬರಬಾರ್ದು, ಭೂಮಿ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಕಾರ್ ನಿಂದು ವೀಲ್ ಬಂತಂಕೋ, ಕಾರು ಇದ್ರ ಮೇಲೆ ಹೋಗ್ಬಿಡುತ್ತೆ ಹಿಂಗೆ, ಅರ್ಥದಲ್ವಾ. ಏನೂ ತೊಂದರೆ ಆಗೋಲ್ಲ, ಅರ್ಥದಲ್ವಾ. ಸೊ ಹಿಂಗೆ ಮಾಡ್ಕೊತೀಯ. ಸೊ ಅರ್ತ್ ಪಿಟ್ 1, ಅರ್ತ್ ಪಿಟ್ 2, ಅರ್ತ್ ಪಿಟ್ 3, ಅರ್ತ್ ಪಿಟ್ 4. ಈ ಪಿಟ್ಟಿಂದ ಪಿಟ್ಟಿಗೆ ಅಟ್ಲೀಸ್ಟ್ 2.5 ಮೀಟರ್ ಗ್ಯಾಪ್ ಇರಬೇಕು, ಅರ್ಥದಲ್ವಾ. 2.5 ಮೀಟರ್ ಗ್ಯಾಪ್ ಇರಬೇಕು ಹೈಯರ್ ಸ್ಟ್ಯಾಂಡರ್ಡ್ ಪ್ರಕಾರ, ಬಟ್ ಅಷ್ಟೊಂದು ಜಾಗ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋ. ಆಮೇಲೆ ನಿಂದು ಫನಲ್ ಬರುತ್ತೆ, ನಿಂದು ಪೈಪ್ ಬರುತ್ತೆ, ನಿಂದು ರಾಡ್ ಬರುತ್ತೆ, ಗ್ರೂ ಮಾಡ್ಕೊತೀಯ, ಹಾರಿಜಾಂಟಲ್ ಬರ್ಕೊತೀಯ. ಸೊ ಈ ಹಾರಿಜಾಂಟಲ್ ಬಾರಿಂದ ಇಲ್ಲಿಂದ ಇಲ್ಲಿಗೆ ಹಾರಿಜಾಂಟಲ್ ಬಾರಿಗೆ ಸ್ಟ್ರಿಪ್ ಹಿಂಗೆ ಸ್ಕ್ರೂ ಮಾಡಿಬಿಡ್ತೀಯ ಅದನ್ನು, ಸ್ಕ್ರೂ, ಅರ್ಥದಲ್ವಾ. ಇಲ್ಲಿಂದ ಇಲ್ಲಿಗೆ ಸ್ಕ್ರೂ ಮಾಡ್ಕೊಂಬಿಡ್ತೀಯ ಹಿಂಗೆ, ಅರ್ಥದಲ್ವಾ. ಸೊ ಇವಾಗ ಎರಡು ಪಿಟ್ಟು ಲಿಫ್ಟಿಗೆ ಬೇಕು, ಎರಡು ಪಿಟ್ಟು ಸೋಲಾರ್ಗೆ ಬೇಕು, ಎರಡು ಪಿಟ್ಟು ಎಲೆಕ್ಟ್ರಿಕಲಿಗೆ ಬೇಕು. ಟೋಟಲ್ 6 ಮಾಡಬೇಕಾಗುತ್ತೆ ನೀನು, ಅರ್ಥದಲ್ವಾ. ನಾವು 6 ಇವಾಗ ಲಿಫ್ಟಿಗೆ ಬೇಕಾಗಿರೋದು ಕಾಪರ್, ಕಾಪರ್ ಸ್ಟ್ರಿಪ್ ಬೇಕಾಗ್ಬೋದು, ಅರ್ಥದಲ್ವಾ. ಇದಕ್ಕೆಲ್ಲ GIN ಸಾಕು, ಇದಕ್ಕೂ GIA ಸಾಕು, ಅರ್ಥದಲ್ವಾ. ಸೊ ಇವಾಗ ನಿಂದು 4, ಇವಾಗ ಟಾಪ್ ವ್ಯೂ ನೋಡೋದಾದರೆ ಹಿಂಗಿರುತ್ತೆ. ಇದು ಇದು ನಿಂದು, ಇದು ಫನಲ್ಲು, ಇದು ಹೋಲ್ಡರ್ ಬಾರ್, ಹೋಲ್ಡರ್ ಬಾರ್, ಅರ್ಥ. ಇದೊಂದು ಪಿಟ್ ಅನ್ಕೋ, ಫನಲ್ಲು, ಇದು ಹೋಲ್ಡರ್ ಬಾರ್, ಸರಿನಾ. ಇಲ್ಲಿಂದ ಇಲ್ಲಿಗೆ ಸ್ಟ್ರಿಪ್ ಹಾಕೋಬೇಕು ನೀನು, ಸ್ಟ್ರಿಪ್ ಹಾಕೊಂಬಿಟ್ಟು ಇಲ್ಲಿ ಸ್ಕ್ರೂ ಮಾಡ್ಬಿಡ್ತೀಯ, ಇಲ್ಲೂ ಸ್ಕ್ರೂ ಮಾಡ್ತೀಯ. ಆಮೇಲೆ ಇಲ್ಲಿಂದ ತೊಗೊಂಡೋಗ್ತೀಯ, ತೊಗೊಂಡ್ಬಿಟ್ಟು ನೆಕ್ಸ್ಟ್ ಪಿಟ್ಟು ಫನಲ್ಲು, ಹೋಲ್ಡರ್ ಬಾರ್, ಅರ್ಥದಲ್ವಾ. ಹೋಲ್ಡರ್ ಬಾರ್ಗೆ ಇಲ್ಲಿಂದ ತೊಗೊಂಡ್ಬಿಟ್ಟು ಸ್ಕ್ರೂ ಮಾಡ್ತೀಯ. ಸೊ ನಿಂದು ಸ್ಟ್ರಿಪ್ ಇದೆಯಲ್ವಾ, ಹಿಂಗೆ ರನ್ ಆಗಿಬಿಡುತ್ತೆ, ಹಿಂಗೆ ರನ್ ಆಗಿಬಿಟ್ಟು ನಿಂದು ಎಲ್ಲೆಲ್ಲಿ ಪಿಟ್ ಬದಿಯೋ ಅಲ್ಲಿ ಸ್ಕ್ರೂ ಮಾಡ್ಕೊಂಡು ಹೋಗ್ತೀಯ. ಇದು ಪಿಟ್ ಅನ್ಕೋ, ಪಿಟ್ಟಲ್ಲಿ ಸ್ಕ್ರೂ ಮಾಡ್ತೀಯ, ಇಲ್ಲೊಂದು ಪಿಟ್ ಬಂತ ಇಲ್ಲಿ ಸ್ಕ್ರೂ ಮಾಡ್ತೀಯ, ಇಲ್ಲಿ ಪಿಟ್ ಬಂತ ಇಲ್ಲಿ ಸ್ಕ್ರೂ ಮಾಡ್ತೀಯ. ಸೊ ಹಾಗೆ ಸ್ಕ್ರೂ ಮಾಡ್ಕೊಂಡು ಹೋಗಬೇಕು. ಸೊ 2 ಬರುತ್ತೆ. ಸೊ ಈ ಒಂದು ಸ್ಟ್ರಿಪ್ಪು, ಒಂದು ಸ್ಟ್ರಿಪ್ಪು ಮೀಟರ್ ಬೋರ್ಡಿಗೆ ಆ್ಯಂಡ್ ಮೇನ್ ಪ್ಯಾನಲ್ಗೆ ಹೋಗುತ್ತೆ, ಅರ್ಥದಲ್ಲ. ಒಂದು ಸ್ಟ್ರಿಪ್ಪು ಟೆರಸ್ಗೆ ಹೋಗುತ್ತೆ ಸೋಲಾರ್ಗೆ, ಒಂದು ಸ್ಟ್ರಿಪ್ಪು ಲಿಫ್ಟ್ಗೆ ಹೋಗುತ್ತೆ ಟೆರಸ್ಗೆ, ಅಲ್ವಾ. ಸೊ ಇದು ನಿಂದು ಅರ್ಥಿಂಗು. ಇನ್ನೂ ಏನಾರು ಕನ್ಫ್ಯೂಷನ್ ಇದ್ದರೆ ನಂಗೆ ಕಾಲ್ ಮಾಡು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿನಗೆ.